ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೋನಿಸ್ವೀವ್ಸ್. ನಾನು ನಿಮ್ಮ ಮೋಹನ್ ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾವು ವೆಂಕಟೇಶ್ವರ ಟೆಂಪಲ್, ಆನಂದ ಗೋವಿಂದ ಟೆಂಪಲ್ ಅಂತ ಒಂದಿದೆ ಬೆಂಗಳೂರು ಸಿಟಿಯಿಂದ 30 ಕಿಲೋಮೀಟ್ರ್, ಅದು ಮುಕ್ತಿನಾಗ ಹತ್ತತ್ರ ಇದೆ, ಮುಕ್ತಿನಾಗಿಂದ 2 ಕಿಲೋಮೀಟ್ರ್ ಅಂತೆ. ಅಲ್ಲಿ ಹೋಗ್ತಾ ಇದ್ದೀವಿ. ನನಗೆ ಲಕ್ಷ್ಮಿ ಅನ್ನೋರು ಸಜೆಸ್ಟ್ ಮಾಡಿದ್ರು, ಈ ಟೆಂಪಲ್ ಚೆನ್ನಾಗಿದೆ ನೋಡಿ, ವಿಡಿಯೋ ಮಾಡಿ ಅಂತ. ಸೊ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಮೈಸೂರು ರೋಡಲ್ಲಿ ಬಂದು ಪಿಲ್ಲರ್ ನಂಬರ್ 580 ಹತ್ರ ರೈಟ್ ತೊಗೊಬೇಕು. ರೈಟ್ ತೊಗೊಂಡು ಬಂದರೆ ಹಂಗೆ ಮುಂದೆ ಬಂದರೆ ನಿಮಗೆ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ಇಮಿಡಿಯೇಟ್ ನೀವು ಲೆಫ್ಟ್ ತೊಗೊಂಡು ಮುಂದೆ ಬಂದರೆ ಸೀದಾ ಮುಂದೆ ಹೋಗ್ಬೇಕು, ಆ ರೋಡ್ಗೆ ರೋಡ್ ಕನೆಕ್ಟ್ ಆಗುತ್ತೆ. ನನಗೂ ಆ್ಯಕ್ಚುಲಿ ರೂಟ್ ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಂಡಿದ್ದೀನಿ ಗೂಗಲ್ ಮ್ಯಾಪಲ್ಲಿ. ನೀವು ಆನಂದ ಗೋವಿಂದ ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು. ಲಿಂಕು ಓಪನ್ ಮಾಡಿದ್ರೆ ನಿಮಗೆ ಮ್ಯಾಪ್ ಬರುತ್ತೆ, ಆ ಮ್ಯಾಪ್ ಫಾಲೋ ಮಾಡಿದ್ರೆ ನೀವು ಟೆಂಪಲ್ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ತೀರಾ. ಸೊ ನಾನು ಮ್ಯಾಪ್ ಹಾಕ್ಕೊಂಡೇ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ ಟೆಂಪಲ್ ಹೇಗಿದೆ ಅಂತ. ನನ್ನ ಚಾನಲ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಆಶೀರ್ವಾದ ನನಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಮ ಕಮೆಂಟಿಂದ ನಾನು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ ತುಂಬ ವಿಡಿಯೋ ಮಾಡೋದಕ್ಕೆ. ಸೊ ನೋಡೋಣ ಬನ್ನಿ ಟೆಂಪಲ್ ಹೇಗಿದೆ ಅಂತ. ದೊಡ್ಡಾಲ್ ಮರಕ್ಕೆ ಹೋಗೋದಾರಿ ರೈಟು, ದೊಡ್ಡಾಲ್ ಮರಕ್ಕೆ ದೊಡ್ಡಾಲ್ ಮರದಿಂದ 2 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಚಂದ್ರಪ್ಪ ಸರ್ಕಲ್ಲು, ಚಂದ್ರಪ್ಪ ಸರ್ಕಲ್ನಿಂದ 1 ಕಿಲೋಮೀಟ್ರ್ SLN ಸಿಟಿನಲ್ಲಿ ದೇವಸ್ಥಾನ ಇದೆ. ಚಂದ್ರಪ್ಪ ಸರ್ಕಲ್ಲು ಪಕ್ಕದಲ್ಲಿ SLN ಸಿಟಿ. ಅಡ್ರೆಸ್ ಏನಂತಂದರೆ CFI SLN ಸಿಟಿ, ಚಂದ್ರಪ್ಪ ಸರ್ಕಲ್, ಬೆಂಗಳೂರು ದಕ್ಷಿಣ, ದೊಡ್ಡಾಲ್ ಮಾತ್ರ ಹತ್ತಿರ. ಹರೇ ಕೃಷ್ಣ. ಈ ದೇವಸ್ಥಾನ ಆನಂದ ಗೋವಿಂದ ದೇವಸ್ಥಾನ, ಸ್ವಾಮಿ ಆನಂದವಾಗಿದ್ದಾನೆ, ಅದಕ್ಕೆ ಸ್ವಾಮಿ ಹೆಸರು ಆನಂದ ಗೋವಿಂದ, ದೇವಸ್ಥಾನ ಹೆಸರು ಆನಂದ ಗೋವಿಂದ. ಈ ದೇವಸ್ಥಾನ 4 ವರ್ಷದಿಂದ ಭಗವಂತ ಸ್ವಾಮಿ ಬಂದು ನಿಂತಿದ್ದಾನೆ, ಸ್ವಾಮಿ ವಿರಾಜಮಾನವಾಗಿ ನಿಂತಿದ್ದಾನೆ. ಸ್ವಾಮಿ ಅಭಯಹಸ್ತ, ಅವನ ಪಾದಗಳು, ಅವನ ಹಸ್ತಗಳು ಎಲ್ಲ ಸುಂದರವಾಗಿದೆ. ಜೊತೆಗೆ ಅವನ ಮಂದಹಾಸ ನಗು, ಈ ಜಾಗ ಕೂಡ ರಮಣೀಯವಾಗಿದೆ. ಸೊ ಭಕ್ತಾದಿಗಳು ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ, ಸ್ವಾಮಿಯ ಆಶೀರ್ವಾದ ಪಡೆದು ಸ್ವಾಮಿಯಿಂದ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ನಾವು ಕೇಳಿಕೊಟ್ಟಿದ್ದೀವಿ. ಪಕ್ಕ ವರಗಳನ್ನು ಕೊಡ್ತಾನೆ. ಸ್ವಾಮಿ ಸುಂದರವಾಗಿದ್ದಾನೆ, ಸ್ವಾಮಿ ಭವ್ಯವಾಗಿದ್ದಾನೆ, ವಿಶೇಷವಾದ ಆನಂದಭರಿತವಾಗಿ ನಿಂತ್ಕೊಂಡು ಆನಂದಭರಿತವಾಗಿ ಭಗವಂತನಲ್ಲಿ ನೆಲೆಸಿದ್ದಾನೆ. ಸ್ವಾಮಿ ತುಂಬ ದಯಾಮಯಿ, ಕೃಪಾಮಯಿ.